ನಮಸ್ಕಾರ ವೀಕ್ಷಕರೇ, ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಹೆಚ್ಚಿನ ಲಾಭಕ್ಕಾಗಿ ಕೆಲವು ರೈತರು ತೋಟಗಾರಿಕೆ ಬೆಳೆಗಳಾದ ಮಾವು ತೆಂಗು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲೊಬ್ರು ರೈತರಿದ್ದಾರೆ, ಬೇರೆ ರೈತರಿಗೆ ಹೋಲಿಕೆ ಮಾಡಿದ್ರೆ ಇವರು ತುಂಬಾನೇ ಡಿಫ್ರೆಂಟ್. ಬರಡು ಭೂಮಿಯಂತಿದ್ದ 5 ಎಕರೆ ಜಮೀನಿನಲ್ಲಿ ಬಂಗಾರದಂತ ಗುಲಾಬಿ ಕೃಷಿ ಮಾಡ್ತಾ ಲಕ್ಷ ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ. ಅರೆ, ಯಾರಪ್ಪ ಅದು ಗುಲಾಬಿ ಕೃಷಿಯಲ್ಲಿ ಆದಾಯವನ್ನ ಪಡಿತಾರೋ ರೈತ ಅಂತೀರಾ? ಈ ಸ್ಟೋರಿ ನೋಡಿ. ಗುಲಾಬಿ ಹೂ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಗುಲಾಬಿಗೆ ಮನಸೋಲದವರೇ ಇಲ್ಲ. ಇದೇ ಗುಲಾಬಿಯಿಂದ ಇಂದು ಒಬ್ಬ ರೈತ ಲಕ್ಷ ಲಕ್ಷ ಆದಾಯವನ್ನ ಪಡೀತಾ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಗುಲಾಬಿ ತೋಟವನ್ನ ಉಳುಮೆ ಮಾಡ್ತಾ ಇರುವವರ ಹೆಸರು ರಮೇಶ್ ತಾಪಡಿಯ. ರಮೇಶ್ ತಾಪಡಿಯ ಮೂಲತಃ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸಟಪಟನಹಳ್ಳಿ ಗ್ರಾಮದವರು. ಕಲಬುರಗಿ ಜಿಲ್ಲೆ ಹೇಳಿ ಕೇಳಿ ಬರಗಾಲದ ಜಿಲ್ಲೆ ಅಂತಾನೆ ಬಿಂಬಿತವಾಗಿರೋ ಜಿಲ್ಲೆ. ಸರಿಯಾದ ಕಾಲಕ್ಕೆ ಮಳೆ ಬಾರದೆ ಇಲ್ಲಿನ ಜನರು ಕೆಲಸ ಹುಡುಕೊಂಡು ಗುಳೆ ಹೋಗ್ತಾ ಇದ್ದಾರೆ. ಇಂತಹ ಕಷ್ಟದ ಸನ್ನಿವೇಶದಲ್ಲೂ ಕೂಡ ರಮೇಶ್ ಬರಡು ಭೂಮಿಯಲ್ಲೂ ಕೂಡ ಬಂಗಾರದಂತಹ ಬೆಳೆ ಬೆಳೆದು ಮಾದರಿ ರೈತರಾಗಿದ್ದಾರೆ. ರಮೇಶ್ ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯವರಾದರೂ ಕೂಡ ಬೇರೆ ಬೇರೆ ವ್ಯವಹಾರಗಳನ್ನ ಮಾಡ್ತಾ ಇದ್ರು. ಆದ್ರೆ ಅಜ್ಜನಿಂದ ಕೃಷಿಯ ಪ್ರೇರಣೆ ಪಡೆದ ಇವರು ನಾನ್ ಯಾಕೆ ಕೃಷಿ ಮಾಡಬಾರದು ಅಂತ ನಿಶ್ಚಯ ಮಾಡಿ ಇಂದು ಗುಲಾಬಿ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 8 ವರ್ಷ ಹಿಂದೆ ಇದು ಭೂಮಿ ತೊಗೊಂಡಿದ್ದು, ಹೊಲ ಮಾಡಲಿಕ್ಕೆ ಭೂಮಿ ತೊಗೊಂಡಿದ್ದು. ಇದು ಸುಮಾರು 8 ವರ್ಷ ಹಿಂದೆ ಭೂಮಿ ತೊಗೊಂಡಾಗ ಇದು ಭೂಮಿ ಏನೂ ಸಾಗಾಣಿಕೆ ಏನೂ ಆಗ್ತಾ ಇದ್ದಿದ್ದಿಲ್ಲ ಭೂಮಿಯಲ್ಲಿ. ನನ್ನೊಂದು ಮನಸ್ಸಿನಲ್ಲಿ ಒಂದು ಇದು ಇತ್ತು. ಸುಮಾರು ಒಂದು 25-30 ವರ್ಷ ಹಿಂದೆ ನಮ್ಮ ಅಜ್ಜದವರು ರಾಧಾಕಿಶನ್ ತಾಪಡಿಯ ಅಂತ ನಮ್ಮ ಅಜ್ಜ ಇದ್ದವರು, ಜೆಟ್ಮಲ್ ತೋಟ ಅಂತ ಅಲ್ಲಿ ಸೇಡಂದಲ್ಲಿ ಇತ್ತು. ಅವ್ರು ನಮ್ಮ ಅಜ್ಜ ಅವಾಗ ತೋಟ ಮಾಡ್ತಿದ್ರು. ಅದು ತೋಟ ಮಾಡಬೇಕು ನಮ್ಮ ಮತ್ತು ಅದು ನಡ್ಬರ್ಕ ನಮ್ಮ ತಂದೆಯವರು ಎಲ್ಲ ಬಿಟ್ಕೊಟ್ಟಿದ್ರು ತೋಟ ಮಾಡೋದು. ಆದರೆ ನನಗೆ ಇದು ಇತ್ತು ಸಣ್ಣ ಇದ್ದಾಗಿಂದ, ತೋಟ ಮಾಡಬೇಕು ನಾವು, ಇಲ್ಲಿ ಏನಾದರೂ ಬೆಳೆಸ್ಬೇಕಂತ ಹೇಳಿ ಈ ಭೂಮಿ ಸುಮಾರು 8-10 ವರ್ಷದಿಂದ ಭೂಮಿ ತೊಗೊಂಡಿದ್ದು. ರಮೇಶ್ ಕೃಷಿ ಮಾಡಬೇಕು ಅಂತ 8 ವರ್ಷದ ಹಿಂದೆ ಬಂಜರು ಭೂಮಿಯಂತಿದ್ದ ಜಮೀನನ್ನ ಖರೀದಿ ಮಾಡ್ತಾರೆ. ಬರಡು ಭೂಮಿಯನ್ನ ಖರೀದಿ ಮಾಡಿದ ಇವರು ಮೊದಲು ಸಾಂಪ್ರದಾಯಿಕ ಬೆಳೆಗಳಾದ ತೊಗರಿ ಹಾಗೂ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ರು. ಸಾಂಪ್ರದಾಯಿಕ ಬೆಳೆಗಳಿಂದ ಬೇಸತ್ತ ಇವರು ಸಾಕಷ್ಟು ಕಡೆ ಓಡಾಡಿ ಕೊನೆಗೆ ಗುಲಾಬಿ ಕೃಷಿಯನ್ನ ಮಾಡಲು ಮೊದಲು ಮನೆಯ ಉಪಯೋಗಕ್ಕಾಗಿ 4 ಗಿಡದಿಂದ ಗುಲಾಬಿ ಕೃಷಿ ಪ್ರಾರಂಭ ಮಾಡಿದ್ರು. ದಿನ ಕಳೆದಂತೆ ಇಂದು ಇವರ 5 ಎಕರೆ ಜಮೀನಿನಲ್ಲಿ 9,000 ಗಿಡಗಳಿಂದ ಗುಲಾಬಿ ಹೂವಿನ ಕೃಷಿ ಮಾಡ್ತಿದ್ದಾರೆ. ವಿಚಾರ ಮಾಡಿದಾಗ ನಾವು ರಾಜಸ್ಥಾನ ಹೋಗಿದ್ದೆವು, ಆ ಕಡೆ ಈ ಕಡೆ ನೋಡಿದಾಗ ನಮ್ಮ ಪಿಂಕ್ ಗುಲಾಬ್ ನಮ್ಮ ತಲೆಯಾಗ ಬಂತು. ನಮ್ಮ ವೈನವರು ಸಂಗೀತಾ ಬಾಬಿ ಬಲ್ದವ್ ಅವರು ಹೇಳಿದ್ರು, ಇಲ್ಲ ಭಯ್ಯ ಪಿಂಕ್ ಗುಲಾಬ್ ಹಚ್ಚಮ್ ಅಂಥೇಳಿ. ಆಮೇಲೆ ನಮ್ಮ ಮನೆಯವ್ರು ಬಿ ಅವರಿಬ್ಬರು ಕಲಿತು, ನಮ್ಮ ರಾಧಿಕಾ ತಾಪಡಿಯ ನಮ್ಮ ಮನೆಯವರು ಸಂಗೀತಾ ಬಾಬಿ ಬಲ್ದವ. ಸ್ಟಾರ್ಟಿಂಗ್ ಒಂದು 4 ಗಿಡ ಅಲ್ಲಿ, ಒಂದು 4 ಗಿಡ ಇದೆ ಮದರ್ ಗಿಡ, 8 ವರ್ಷದಿಂದ 4 ಗಿಡ. ಆ ಗಿಡ ಹಚ್ಚಿ ಆ ಗಿಡ ನಿಂತೆ ಈಗ ಸುಮಾರು 9,000 ಗಿಡ ಆಗಿವೆ ಸರ್. 5 ಎಕರೆಯಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಿದ್ದು 4 ಗಿಡಲಿಂತ ಈಗ 9,000 ಗಿಡ ತಯಾರಾಗಿವೆ. ಅದರಲ್ಲಿಂದ ಗುಲಾಬ್ ಇದು ಪಿಂಕ್ ಗುಲಾಬ್ ತಯಾರಾಗ್ತಾ ಇದೆ. ಸಮಾಧಾನಪೂರ್ವಕ ಕಾಣಲಿಕ್ಕೆ ಬಿ ಚಲೋ ಕಾಣ್ತಾ ಇದೆ. ಆದರೆ ಅದ್ರ ಬೆನಿಫಿಟ್ ಬಿ ಚಲೋ ಆಗಿದೆ. ಇವರ ಗುಲಾಬಿ ತೋಟದ ವಿಶೇಷ ಏನಂದ್ರೆ, ಇವರ 5 ಎಕರೆ ಪ್ರದೇಶದಲ್ಲಿ ಒಂದೇ ಮಾದರಿಯ ಗುಲಾಬಿ ಹೂಗಳು ನಳನಳಿಸ್ತಾ ಇವೆ. ದೇಸಿ ಗುಲಾಬ್ ಅಥವಾ ಪಿಂಕ್ ಗುಲಾಬ್ ಎಂದು ಕರೆಯಲ್ಪಡುವ ಈ ತಳಿಯನ್ನ ರಾಜಸ್ಥಾನದಿಂದ ತಂದು ನಾಟಿ ಮಾಡಿದ್ದಾರೆ. ರಾಜಸ್ಥಾನದ ಮಥುರಾ ಬೃಂದಾವನದಿಂದ 4 ಗಿಡಗಳನ್ನ ತಂದು ಹಂತ ಹಂತವಾಗಿ ಬೆಳೆಸಲಾಗಿದೆ. ಗಿಡಗಳ ಕಾಂಡಗಳನ್ನ ಕತ್ತರಿಸಿ ನಾಟಿ ಮಾಡಿ ಸಸಿ ಮಾಡಿಕೊಂಡು ವಿಸ್ತರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನು ರಮೇಶ್ ತಾಪಡಿಯ ಸಂಪೂರ್ಣವಾಗಿ ಸಾವಯವ ಮಾದರಿಯ ಕೃಷಿ ಮಾಡ್ತಾ ಇದ್ದು 4x4 ಅಂತರದಲ್ಲಿ ಗಿಡವನ್ನ ನಾಟಿ ಮಾಡಿ ಪೋಷಣೆ ಮಾಡ್ತಿದ್ದಾರೆ. ಹೀಗೆ ಗಿಡಗಳ ಮಧ್ಯೆ ಹೆಚ್ಚಿನ ಅಂತರ ಇರೋದ್ರಿಂದ ಭೂಮಿಯನ್ನ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡ್ತಾ ಕಳೆ ಬಾರದ ರೀತಿಯಲ್ಲಿ ಹೂವಿನ ಬೆಳೆಯನ್ನ ಪೋಷಣೆ ಮಾಡ್ತಿದ್ದಾರೆ. ಒಂದು ದಿವಸ ಹಿಂಗೆ ಇಲ್ಲಿ ನಿಂತಾಗ ನಮ್ಮ ಗುರುಗಳಾದ ನಮ್ಮ ಸದಾಶಿವ ಗುರುಗಳು, ಸೇಡಮ್ ನಮ್ಮ ಗುರುಗಳು ಇದ್ದರು ಸದಾಶಿವ ಗುರುಗಳು, ಅವರು ಹೇಳಿದ್ರು ಇಲ್ಲಿ ತೋಟ ಮಾಡು ಅಂತ ಹೇಳಿದಾಗ ನಮ್ಮ ಸ್ವಲ್ಪ ನನ್ನ ಮನಸ್ಸಿನಾಗೆ ಆಯಿತು ತೋಟ ಮಾಡಬೇಕಂತ. ಪ್ರಾರಂಭದಲ್ಲಿ ಹೂವಿನ ಕೃಷಿ ಆರಂಭಿಸಿದ ಇವರಿಗೆ ನೀರಿನ ಸಮಸ್ಯೆ ಎದುರಾಗಿತ್ತು.
ಆದ್ರೆ ಛಲ ಬಿಡದ ಇವರು ಬಿಂದಿಗೆಯಲ್ಲಿ ನೀರನ್ನ ತಂದು 2 ವರ್ಷಗಳ ಕಾಲ ಗಿಡಗಳನ್ನ ಪೋಷಣೆ ಮಾಡಿದ್ರು. ಆದ್ರೆ ಈಗ 3 ಬೋರ್ವೆಲ್ ಇದ್ದು ಹನಿ ನೀರಾವರಿಯನ್ನ ಅಳವಡಿಸಿಕೊಂಡು ಗುಲಾಬಿ ಗಿಡಗಳಿಗೆ ನೀರನ್ನ ನೀಡುತ್ತಿದ್ದಾರೆ. 3 ಬೋರ್ವೆಲ್ ಹಾಕಿದ್ದೀವಿ, 3 ಬೋರ್ವೆಲ್ ನಲ್ಲಿ ನೀರಿದೆ. ಟೋಟಲ್ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ಕಮ್ಮಿ ಖರ್ಚಿನಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಸರ್. ಕಮ್ಮಿ ಖರ್ಚು ಅಂದ್ರೆ 3-4 ಜನ ಕೆಲಸ ಮಾಡೋರು ಆಳು ಮಕ್ಕಳು ಇದ್ದಾರೆ. 4 ಜನ ಇಬ್ಬರು ತೋಟದಲ್ಲಿ ಪೂರಾ ತೋಟ ನೋಡ್ಕೊಂಡು ಹೋಗ್ತಾರೆ, ಇಬ್ಬರು ಗುಲ್ಕನ್ ತಯಾರು ಮಾಡ್ತಾರೆ. ಏನು ರಮೇಶ್ ಅವರು ಈ ಗುಲಾಬಿ ಕೃಷಿಯನ್ನ ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲೇ ಮಾಡ್ತಾ ಇದ್ದಾರೆ. ಗಿಡಗಳಿಗೆ ಯಾವುದೇ ರೀತಿಯ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡದೆ ಕಾಲಕಾಲಕ್ಕೆ ಸರಿಯಾಗಿ ಡ್ರಿಪ್ನ ಮೂಲಕ ಗೋಮೂತ್ರವನ್ನ ನೀಡುತ್ತಿದ್ದಾರೆ. ಅಲ್ಲದೆ ಗೊಬ್ಬರವಾಗಿ ಕೊಟ್ಟಿಗೆ ಗೊಬ್ಬರವನ್ನ ಗಿಡಗಳಿಗೆ ನೀಡ್ತಾ ಹೆಚ್ಚಿನ ಇಳುವರಿಯನ್ನ ಪಡಿತಾ ಇದ್ದಾರೆ. ಸಸಿ ಹೆಸರು ಇದೆ ಸರ್, ದೇಸಿ ಗುಲಾಬ್ ಅನ್ನುತ್ತಾರೆ ಇದಕ್ಕೆ, ಪಿಂಕ್ ಗುಲಾಬ್ ಅಂತಾರೆ, ದೇಸಿ ಗುಲಾಬ್ ಅಂತಾರೆ ಇದಕ್ಕೆ. ಈ ಗುಲಾಬ್ಲಿಂತೆ ಗುಲಾಬ್ ಗುಲ್ಕನ್ ತಯಾರಾಗೋದು. ಬಜಾರ್ನಲ್ಲಿ ಕೆಂಪು ಗುಲಾಬ್ ಬರುತ್ತೆ, ಬೇರೆ ಬೇರೆ ಕಲರ್ ಗುಲಾಬ್ ಬರುತ್ತೆ, ಆದರೆ ಅದರಲ್ಲಿಂದ ಗುಲ್ಕನ್ ತಯಾರಾಗಲ್ಲ ಸರ್. ಈ ಪಿಂಕ್ ಗುಲಾಬ್ಲಿಂತೆ ಗುಲ್ಕನ್ ತಯಾರಾಗೋದು. ಈ ಗುಲಾಬಿ ಹಿಂಗಿದೆ, 1 ತಾಸಿನಲ್ಲಿ ಉದುರು ಹೋಗುತ್ತೆ. ಯಾವಾಗ ಜಸ್ಟ್ ನಾವು ಯಾವಾಗ ಗಿಡಲಿಂತ ಅದು ತೆಗಿತೀವಿ, ತೆಗೆಣ ಇಮಿಡಿಯೇಟ್ಲಿ ಅದಕ್ಕೆ ಪ್ರೊಸೆಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಪ್ಲಾಂಟೇಶನ್ ಪೂರಾ ನಾವೇ ಮಾಡ್ತಾ ಇದೀವಿ. ಈ ಗಿಡದ್ಲಿಂತ ಕಟಿಂಗ್ ಮಾಡಿ ಇದು ಹೂವ ಬಂದ್ಮೇಲೆ ಹೂವ ತೆಗೆದ್ಮೇಲೆ ಅದು ಗಿಡದ ನಾಟಿ ಇರುತ್ತೆ, ಅದು ನಾಟಿ ಏನು ಕೆಲ್ಸಕ್ಕೆ ಬರಲ್ಲ. ಆ ನಾಟಿ ಕಟಿಂಗ್ ಮಾಡಿ ಅದೇ ನಾಟಿಲಿಂತ ನಾವು ಸಸಿ ತಯಾರು ಮಾಡ್ತಾ ಇದೀವಿ. ರಮೇಶ್ ಅವರ ಯಶಸ್ವಿ ಕೃಷಿಯ ಹಿಂದೆ ಬೆಂಬಲವಾಗಿ ನಿಂತವರು 2 ಮಹಿಳೆಯರು. ಅವರು ಬೇರೆ ಯಾರೂ ಅಲ್ಲ, ರಮೇಶ್ ಅವರ ಹೆಂಡತಿ ರಾಧಿಕಾ ಹಾಗೂ ಅತ್ತಿಗೆ ಸಂಗೀತ ಬಲದೇವ. ಸಂಗೀತಾ ಅವರು ಸ್ವತಃ ತಾವೇ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡ್ತಾ ರಮೇಶ್ ಅವರ ಕೃಷಿ ಕಾಯಕಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಏನು ರಮೇಶ್ ಅವರ ಹೆಂಡತಿ ರಾಧಿಕಾ ತೋಟದಲ್ಲಿ ಕಳೆ ತೆಗೆಯೋದು, ಗಿಡಗಳ ಸಂರಕ್ಷಣೆ ಹಾಗೂ ಗುಲಾಬಿ ಹೂವನ್ನ ಕೀಳುವ ಕೆಲಸದಲ್ಲಿ ಗಂಡನ ಗುಲಾಬಿ ಕೃಷಿಗೆ ಸಹಾಯ ಮಾಡುತ್ತಿದ್ದಾರೆ. ನನ್ನ ಬೇರೆ ಬೇರೆ ಬಿಸ್ನೆಸ್ ಇದ್ದ ಕಾರಣ ನಾ ಜಾಸ್ತಿ ಟೈಮ್ ಕೊಡ್ತೀನೋ ಕೊಡಲು ಅಂತ ವಿಚಾರ ಮಾಡಿದಾಗ ನಮ್ಮ ಮನೆಯವರು ರಾಧಿಕಾ ತಾಪಡಿಯ, ನಮ್ಮ ವೈನಿಯವರು, ನಮ್ಮ ಭಾಭಿ ಇದ್ದಾರೆ ಸಂಗೀತಾ ಬಲ್ದವ, ಅವರಿಬ್ಬರೂ ಹೇಳಿದ್ರು ನನಗೆ, ಹೇಳಿದ್ರು ಇಲ್ಲ ನಾವು ಮಾಡ್ತೀವಿ, ತೋಟ ಎಲ್ಲ ನಾವು ನೋಡ್ಕೊಂಡು ಹೋಗ್ತೀವಿ, ನೀವು ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿದಾಗ ನಮ್ಮ ವೈನಿ ಮತ್ತು ನಮ್ಮ ಭಾಭಿ ಇಬ್ಬರು ಕಲಿತು ಈ ತೋಟ ಶುರು ಮಾಡಿದೆವು. ಶುರುವಾತ್ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಗಿಡ ಗಿಡ ಅದು ಇದು ಗಿಡ, ಮಾವಿನ ಗಿಡ ಅದು ಗಿಡ ಮತ್ತು ಬೌಂಡ್ರಿ ಎಲ್ಲ ಮಾಡಿ ನೀರಿನ ವ್ಯವಸ್ಥೆ ಮಾಡಿ ಡ್ರಿಪ್ಪಿಂದ ಎಲ್ಲ ವ್ಯವಸ್ಥೆ ಮಾಡಿ ಮಾಡಿದಾಗ ಫಸ್ಟ್ ಶುರುವಾತ್ ನಾವು ನಮ್ಮ ಗುಲಾಬ್ ಗಿಡದ ನಮ್ಮ ತಲೆಯಾಗ ಇದ್ದಿದ್ದಿಲ್ಲ. ಫಸ್ಟ್ ನಾವು ಮಾಡಿದಾಗ ಗುಲಾಬ್ ಗಿಡ ನಮ್ಮ ತಲೆಯಾಗ ಇದ್ದಿದ್ದಿಲ್ಲ. ನಾವು ಕಾಯಿಪಲ್ಯ ಬಜಾರ್ನಾಗ ಎಲ್ಲರೂ ತೋಟ ಮಾಡ್ದಂಗೆ ನಾವು ಭೀ ಕಾಯಿಪಲ್ಯ ಮಾಡಬೇಕು, ಕಾಯಿಪಲ್ಯ ಹಾಕಬೇಕಂತ ತೋಟದಾಗ ತಯಾರಿ ಮಾಡಿದೆವು. ಸ್ವಲ್ಪ 1-6 ತಿಂಗಳ ಕಾಯಿಪಲ್ಯ ಹಾಕಿದೆವು, ಆದರೆ ಕಾಯಿಪಲ್ಯ ಆದಾಗ ನಮ್ಗೆ ಅದು ಇಷ್ಟು ಸಮಾಧಾನ ಆಗಿಲ್ಲ. ಹೀಗೆ ಹೆಂಡತಿ ಹಾಗೂ ಅತ್ತಿಗೆಯ ಸಹಾಯದಿಂದ ಗುಲಾಬಿ ಕೃಷಿ ಮಾಡ್ತಾ ಇರುವ ರಮೇಶ್ ಆಳುಗಳ ಜೊತೆ ಆಳಾಗಿ ತೋಟದಲ್ಲಿ ದುಡಿಯುತ್ತಾ ಉತ್ತಮ ಇಳುವರಿಯನ್ನು ಸಹ ಪಡಿತಾ ಇದ್ದಾರೆ. ಕರ್ನಾಟಕದಲ್ಲೇ ಬಹಳ ಅಪರೂಪದಲ್ಲೇ ಅಪರೂಪವಾಗಿರೋ ಈ ಪಿಂಕ್ ಗುಲಾಬಿಯ ಕೃಷಿಯಿಂದ ಲಕ್ಷ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಪ್ರಗತಿಪರ ರೈತರಾಗಿರೋ ರಮೇಶ್ ಗುಲಾಬಿ ಹೂವನ್ನ ಮಾರಾಟ ಮಾಡದೆ ಸ್ವಂತ ಉದ್ಯಮವನ್ನ ಸ್ಥಾಪನೆ ಮಾಡಿ ಅದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಗುಲಾಬಿ ಹೂವಿನ ಪ್ರಾಡಕ್ಟ್ಗಳಾದ ಅತ್ತರ್, ಗುಲಾಬಿ ಜ್ಯಾಮ್ ತಯಾರಿಸಿ ಮಾರಾಟ ಮಾಡ್ತಾ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಗುಲಾಬಿ ಜ್ಯಾಮ್ ಅನ್ನ ತಯಾರು ಮಾಡೋ ವಿಧಾನ ಹೇಗೆ, ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಅದರಿಂದ ಆಗುವ ಲಾಭಗಳ ಅಧ್ಯಯನ ಮಾಡಿದ ನಂತರ ಈ ಉದ್ಯಮವನ್ನ ಆರಂಭಿಸಿ ಇಂದು ಯಶಸ್ವಿಯಾಗಿದ್ದಾರೆ. ನಮ್ಗೆ ಅದು ಸ್ಟಾರ್ಟ್ ಮಾಡೋ ಮುಂದೆ ದೇವ್ರ ಪೂಜಿಸಲಾಗಂತ ನಾವು ಗುಲಾಬಿ ಹಾಕಿದ್ದೆವು.
ಅದು ಅಷ್ಟು ಐಡಿಯಾ ಇದ್ದಿದ್ದಿಲ್ಲ ಗುಲ್ಕಂದು, ಅದು ಅಷ್ಟು ಐಡಿಯಾ ಇದ್ದಿಲ್ಲ. ಗುಲಾಬಿ ನಾವು ದೇವರು ಪೂಜಿಸಲಾಗಿ ಮನೆಗೆ ಇರಲಿ ಅಂತ ಹಾಕಿದ್ದೆವು, ಆದರೆ ಮೆಲ್ಲುಗೆ ಅದು ಎಷ್ಟು ಬಡಾಸ್ತಾ ಹೋಯಿತು. ನಾವು ರಾಜಸ್ಥಾನ ನಾವೆಲ್ಲ ಸರ್ಚ್ ಮಾಡಿದಾಗ ನಮಗೆ ಗೊತ್ತಾಯಿತು ಈ ಗುಲಾಬ್ಲಿಂತ ಗುಲ್ಕನ್ ತಯಾರಾಗುತ್ತೆ ಅಂತ ಎಲ್ಲ ಸರ್ಚ್ ಮಾಡಿದಾಗ. ಆಮೇಲೆ ನಾವು ರಾಜಸ್ಥಾನ ಹೋದೆವು, ನಾವು ಮಥುರಾ ಬೃಂದಾವನಕ್ಕೆ ಹೋದೆವು, ಅಲ್ಲಿ ಹ್ಯಾಂಗ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಹ್ಯಾಂಗ್ ಪ್ರೊಡಕ್ಟ್ ತಯಾರಾಗ್ತಾ ಇದೆ. ಸುಮಾರು ಒಂದು 15 ದಿವಸ ಅಲ್ಲಿ ಆ ಏರಿಯಾ ತಿರುಗಾಡಿ ನೋಡಿದೆವು. ನೋಡಿದ್ಮೇಲೆ ನಮಗೆ ಅದು ಪ್ರೊಸೆಸ್ ಎಲ್ಲ ಗೊತ್ತಾಯಿತು. ಗೊತ್ತಾದ್ಮೇಲೆ ನಾವು ಇಲ್ಲಿ ಶುರುವಾತ್ ಚಾಲು ಮಾಡಿದ್ವಿ. ಗುಲಾಬಿಯಿಂದ ಉಪ ಉತ್ಪನ್ನಗಳನ್ನ ಮಾಡಬೇಕೆಂದುಕೊಂಡಾಗ ಮೊದಲು ಶುರು ಮಾಡಿದ್ದು ಗುಲ್ಕನ್. ಅರಳಿದ ಗುಲಾಬಿ ಹೂವನ್ನ ಬಿಸಿಲಿಗೆ ಉದುರುವ ಮುನ್ನ ಕಿತ್ತು ನಂತರ ಸಂರಕ್ಷಣೆ ಮಾಡಬೇಕು. ನಂತರ ಗುಲಾಬಿ ದಳ, ಸಕ್ಕರೆ, ಕಲ್ಲು ಸಕ್ಕರೆ ಮಿಶ್ರಣ ಮಾಡಿ ಹೊಲದಲ್ಲಿಯೇ ಗುಲ್ಕನ್ ತಯಾರಿಸಿದ ನಂತರ ಮೊದಲು ತಮ್ಮ ಮನೆಯ ಉಪಯೋಗಕ್ಕೆ ಮಾತ್ರ ಉಪಯೋಗ ಮಾಡಿಕೊಳ್ತಾ ಇದ್ರು. ದಿನ ಕಳೆದಂತೆ ಈ ಪಿಂಕ್ ರೋಸ್ ಗುಲ್ಕನ್ಗೆ ಬೇಡಿಕೆ ಹೆಚ್ಚಿದ ನಂತರ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿ ಮಾರಾಟ ಮಾಡ್ತಾ ಲಾಭವನ್ನ ಗಳಿಸ್ತಾ ಇದ್ದಾರೆ. ಗುಲಾಬಿಯಿಂದ ಮೊದಲು ಗುಲ್ಕನ್ ಉತ್ಪಾದನೆ ಮಾಡ್ತಾ ಇದ್ದು ರಮೇಶ್ ಮತ್ತಷ್ಟು ಪ್ರಯೋಗಗಳನ್ನ ಮಾಡಿ ಅದರಲ್ಲಿಯೂ ಯಶಸ್ಸನ್ನ ಕಂಡಿದ್ದಾರೆ. ಇದೇ ಪಿಂಕ್ ಗುಲಾಬಿಯಿಂದ ರೋಸ್ ವಾಟರ್ ಸುಗಂಧ ದ್ರವ್ಯವನ್ನ ತಯಾರು ಮಾಡಿ ಮಾರಾಟ ಮಾಡ್ತಿದ್ದಾರೆ. ನಾವು ಸ್ಟಾರ್ಟಿಂಗ್ ಮಾಡಿದ್ದು ಗುಲ್ಕನ್ಲಿಂದ. ಗುಲ್ಕನ್ ಮಾಡ್ತಾ ಮಾಡ್ತಾ ಮನೆಯಲ್ಲೇ ಮನೆಯವರಿಗೆ ಟೇಸ್ಟ್ ಮಾಡ್ಕೋತಾ ಈಗ ಊರ್ದವ್ರಿಗೆ ಟೇಸ್ಟ್ ಮಾಡ್ಕೋತಾ ಈಗ ಪೂರ ಟೋಟಲ್ ಮಾರ್ಕೆಟ್ ಅದು ಕುಂತು ಬಿಟ್ಟಿದೆ. ಸ್ಟಾರ್ಟಿಂಗ್ ಮಾಡಿದ್ದು ಗುಲ್ಕನ್ಲಿಂದ. ಈಗ ಅದರಲ್ಲಿಂದ ಈಗ ಗುಲ್ಕನ್ ಏನಾಗುತ್ತೆ ಸರ್, ಬೇಸಿಗೆ ಕಾಲದಲ್ಲೇ ಏನು ಹೂವು ಇರುತ್ತೆ ಅದರಲ್ಲೇ ಗುಲ್ಕನ್ ತಯಾರಾಗುತ್ತೆ. ಗುಲ್ಕಂದಿಗೆ ಹೂವಕ್ಕೆ ಕಟ್ಟ ದುಶ್ಮನ್ ಅಂದರೆ ನೀರು. ನೀರ್ಲಿಂತ ಅಂದರೆ ಹೂದ ಮೇಲೆ ಆಗ ನೀರು ಬಿತ್ತಂದರೆ ಗುಲ್ಕನ್ ಆಗಲ್ಲ, ವೇಸ್ಟ್ ಆಗಿಬಿಡುತ್ತೆ. ನಾವು ಮಳೆಗಾಲ ಯಾವಾಗ ಬರುತ್ತೆ ಅವಾಗ ನಮ್ಮಲ್ಲಿ ಏನು ಹೂವು ಇರುತ್ತೆ ಆ ಟೈಮಿಗೆ ನಾವು ರೋಸ್ ವಾಟರ್ ತಯಾರು ಮಾಡ್ತೀವಿ ಸರ್. ರೋಸ್ ವಾಟರ್ ತಯಾರಾಗುತ್ತೆ, ರೋಸ್ ವಾಟರ್ ಪ್ಲಸ್ ರೋಸ್ ವಾಟರ್ಲಿಂತ ಇತ್ತ ತಯಾರಾಗುತ್ತೆ. ನಾವು 40 ಕಿಲೋ ಅಗರ್ ಹೂವು ಹಾಕಿ ಒಂದು ಇದರಲ್ಲಿ ನಮ್ದು ನಮ್ಮಲ್ಲಿ ಪ್ರೊಸೆಸ್ಗೆ ಅದು ಮಟ್ಕಿ ಇದೆ, ಅದರಲ್ಲಿ 40 ಕಿಲೋ ಹೂವು ಹಾಕಿ ಒಂದು 20 ಲೀಟ್ರ್ ನೀರು ಹಾಕಿ ಅದರಲ್ಲಿಂತ ಇದು ತಯಾರು ಮಾಡ್ತಾ ಇದ್ವಿ. ಗುಲಾಬ್ ಜಲ್ ತಯಾರು ಮಾಡ್ತಾ ಇದ್ವಿ. ಗುಲಾಬ್ ಜಲ್ ಸಂಗಟ ಸಂಗಟ ಇತ್ತರ್ ಕೂಡ ತಯಾರು ಮಾಡ್ತಾ ಇದ್ವಿ. ಗುಲಾಬ್ ಜಲ್ ಮೇಲೆ ಗುಲಾಬ್ ಜಲ್ ತಯಾರಾಗೋ ಟೈಮಿಗೆ ಪೆಟಲ್ಸ್ನಲ್ಲಿ ಸ್ವಲ್ಪ ಎಣ್ಣೆ ಪ್ರಮಾಣ ಇರುತ್ತೆ ಸರ್, ಆ ಎಣ್ಣೆ ಪ್ರಮಾಣಲಿಂತ ಇತ್ತರ್ ತಯಾರಾಗುತ್ತೆ, ಅದು ಇತ್ತರ್ ಕೂಡ ತಯಾರು ಮಾಡ್ತಾ ಇದ್ವಿ. ವಾತಾವರಣಕ್ಕೆ ಅನುಗುಣವಾಗಿ ಗುಲಾಬಿ ಹೂ ಬಿಡೋದ್ರಿಂದ ಮಳೆಗಾಲದಲ್ಲಿ ಹೂವಿನ ಮೇಲೆ ನೀರಿನ ತೇವ ಇರೋದ್ರಿಂದ ಗುಲ್ಕನ್ ಮಾಡುವುದು ಕಷ್ಟ. ಮಳೆಗಾಲದಲ್ಲಿ ರೋಸ್ ಸಿರಪ್, ಐ ಡ್ರಾಪ್ಸ್ ಗಳನ್ನ ತಯಾರಿಸುವಲ್ಲಿಯೂ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಐ ಡ್ರಾಪ್ ತಯಾರಿಸಿರೋ ಇವರು ಸರ್ಕಾರದ ಅನುಮತಿಗಾಗಿ ಕಾಯುತ್ತಿದ್ದಾರೆ. ಸರ್ಕಾರದ ಅನುಮತಿ ಸಿಕ್ಕ ನಂತರ ಈ ಐ ಡ್ರಾಪ್ಸ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿದ್ದಾರೆ. ಇನ್ನೊಂದು ಐಟಮ್ ನಾವು ತಯಾರು ಮಾಡ್ತಾ ಇದ್ದೀವಿ ಎಲ್ಲರಿಗೆ ಬೆನಿಫಿಟ್ ಆಗಲಿ ಅಂತ, ಐ ಡ್ರಾಪ್. ಹಳೆ ಕಾಲದ ಹಳೆ ಜಮಾನಲ್ಲಿ ನಮ್ಮ ಆಯಿ ಮುತ್ತೆಯವ್ರ ಕಾಲದಾಗ ಗುಲಾಬ್ ಜಲ್ ಕಣ್ಣಾಗೆ ಹಾಕ್ತಿದ್ರು ಸರ್. ಅಂದರೆ ಕಣ್ಣು ಏನಾದರೂ ಕಣ್ಣ ಕಾಮಿಣಿ ಬಂತು, ಕಣ್ಣು ಏನಾದರೂ ಇದು ಆಯ್ತು ಅಂದರೆ ಗುಲಾಬ್ ಜಲ್ ಹಾಕ್ತಿದ್ರು. ಅದೇ ಗುಲಾಬ್ ಜಲ್ ನಾವೊಂದು ಟ್ರೈ ಮಾಡ್ತಾ ಇದ್ದೀವಿ ಐ ಡ್ರಾಪ್ ತಯಾರು ಮಾಡಲಿಕ್ಕೆ. ಈಗ ಆಲ್ರೆಡಿ ನಾವು ಅದು ಗುಲಾಬ್ ಐ ಡ್ರಾಪ್ ತಯಾರು ಮಾಡಿದ್ದೀವಿ, ಅದು ಟೆಸ್ಟಿಂಗ್ ನಾವು ಕಳಿಸಿದ್ದೇವೆ ಸರ್. ಅದು ಮೆಡಿಕಲ್ ಟೆಸ್ಟಿಂಗ್ ಅಗರ್ ನಮಗೆ ಅಗರ್ ಫೈನಲ್ ಅಗರ್ ಸಿಕ್ಕಿತ್ತಂದರೆ ಅದು 100% ಮಾರ್ಕೆಟ್ನಲ್ಲಿ ಐ ಡ್ರಾಪ್ ಕೂಡ ಬರುತ್ತೆ ಸರ್. ಪ್ಲಸ್ ಸಂಗಟ ಅದು ಇವು ಮೂರು ಐಟಮ್ ಸಂಗಟ ಸಂಗಟ ಮಳೆಗಾಲದಾಗ ಪ್ಲಸ್ ಬೇಸಿಗೆ ಕಾಲದಾಗ ಈ ನಮ್ಮ ಏರಿಯಾ ಬಿಸಿಲು ಜಾಸ್ತಿ ಇದ್ದಂಗೆ ಬೇರೆ ಕಡೆ ಬಿಸಿಲು ಹಂಗೆ ಬಿಸಿಲು ಬಡಾಸ್ತದ ಮಂದಿ ಸಿರಫ್ ಕುಡಿತಾರೆ ಸರ್. ಅಂದರೆ ಒಂದು ಟೈಮಿಗೆ ರೂಹಬ್ಜಾ ಅಂತ ಇತ್ತು, ಆ ರೂಹಬ್ಜಾ ಕುಡಿತಿದ್ರು. ಅದೇ ಟೈಪ್ ಆಫ್ ನಾವು ಆರ್ಗ್ಯಾನಿಕ್ ಆಗಿ ರೋಸ್ ಸಿರಫ್ ತಯಾರು ಮಾಡ್ತಾ ಇದ್ವಿ. ರೋಸ್ ಸಿರಫ್ನಲ್ಲಿ ನಾವು ನೀರಲ್ಲಿ ಬಿ ಕುಡಿಬೋದು, ಹಾಲಿನಲ್ಲಿ ಬಿ ಕುಡಿಬೋದು, ಮಜ್ಜಿಗೆನಲ್ಲಿ ಬಿ ಹಾಕಿ ಕುಡಿಬೋದು, ಪ್ಲಸ್ ನಿಂಬಿಕಾಯಿ ಶರಬತ್ನಲ್ಲಿ ಹಾಕಿ ಕುಡಿಬೋದು. ಅದು ತಣ್ಣಗಿರುತ್ತೆ, ಬೇಸಿಗೆ ಕಾಲನಾಗ ರೋಸ್ ಸಿರಫ್ ಭಾಳ ಬೆನಿಫಿಟ್ ಆಗುತ್ತೆ. ರೋಸ್ ಸಿರಫ್ ಕೂಡ ನಾವು ತಯಾರು ಮಾಡ್ತಾ ಇದ್ದೀವಿ. ಟೋಟಲ್ ಹಿಂಗೆ 5 ಪ್ರಾಡಕ್ಟ್ ನಾವು ತಯಾರು ಮಾಡ್ತಾ ಇದ್ದೀವಿ. ಸಾವಯವ ಪದ್ಧತಿಯಲ್ಲಿ ಗುಲಾಬಿ ಬೆಳೀತಾ ಇರುವ ರಮೇಶ್ ಸಾವಯವ ಪದ್ಧತಿಯಲ್ಲೇ ಉಪ ಉತ್ಪನ್ನಗಳನ್ನ ತಯಾರು ಮಾಡ್ತಿದ್ದಾರೆ. ಇವರು ತಯಾರಿಸ್ತಾ ಇರುವ ಈ ಗುಲಾಬಿ ಉತ್ಪನ್ನಗಳಿಗೆ ದೇಶದಾದ್ಯಂತ 60 ನಗರಗಳಲ್ಲಿ ಬೇಡಿಕೆ ಇದೆ. ಈಗ ಮಾರ್ಕೆಟಿಂಗ್ ನಮ್ದು
ಕರ್ನಾಟಕದಲ್ಲಿ ಬೆಂಗಳೂರು ಮೇಜರ್ ಮಾರ್ಕೆಟ್ ಇದೆ ಸರ್ ನಮ್ಮದು ಮಾರ್ಕೆಟ್ ಬೆಂಗಳೂರು ಯಾದಗಿರಿ ಗುಲ್ಬರ್ಗ ಬೆಳಗಾವಿ ಧಾರವಾಡ ಇಲ್ಲಿ ತನಕ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ಔಟ್ ಆಫ್ ಸ್ಟೇಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಸೋಲಾಪುರ್ ಮುಂಬೈ ಪುಣೆ ಔರಂಗಾಬಾದ್ ನಾಸಿಕ್ ಇಲ್ಲಿ ಮಹಾರಾಷ್ಟ್ರದಾಗ ಹೋಗ್ತಾ ಇದೆ ಇದಕ್ಕಿಂತ ಮೇಲೆ ಅಂದ್ರೆ ಇಂದೂರ್ ತನಕ ಹೋಗ್ತಾ ಇದೆ ಸರ್ ತಾವು ತಯಾರಿಸಿದ ಉತ್ಪನ್ನಗಳನ್ನ ನೇರವಾಗಿಯೇ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇರೋ ರಮೇಶ್ ದೇಶದ ಹಲವೆಡೆ ಎಕ್ಸಿಬಿಷನ್ ಆಯೋಜಿಸುವ ಮೂಲಕ ತಮ್ಮ ಉತ್ಪನ್ನಗಳ ಪ್ರಚಾರ ಹಾಗೂ ಮಾರಾಟ ಮಾಡ್ತಿದ್ದಾರೆ ಇವರು ಮೊದಲು ಈ ಗುಲಾಬಿ ಉತ್ಪನ್ನಗಳನ್ನ ಪ್ರಾರಂಭಿಸಿದಾಗ ತಿಂಗಳಿಗೆ ಕೇವಲ 10,000 ಆದಾಯವನ್ನ ಪಡಿತಾ ಇದ್ರು ಆದ್ರೆ ಇಂದು ಒಂದು ತಿಂಗಳಿಗೆ 1,00,000 ಆದಾಯವನ್ನ ಪಡಿತಾ ಇದ್ದು ಮುಂದಿನ ದಿನಗಳಲ್ಲಿ 15,00,000 ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ಸಣ್ಣ ಪ್ರಮಾಣಲಿಂತ ವರ್ಷಿಗೆ 10,000 ರೂಪಾಯಿಲಿಂತ ಶುರು ಮಾಡಿದ್ದು ಸ್ಟಾರ್ಟ್ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಒಂದು ವರ್ಷದಲ್ಲಿ 10,000-12,000 ರೂಪಾಯಿದು ಪ್ರೊಡಕ್ಟ್ ಸೇಲ್ ಮಾಡಿದೆವು ಇವತ್ತು ಸುಮಾರು ತಿಂಗಳಿಗೆ 1,00,000 ರೂಪಾಯಿ 5 ಎಕರೆಯಲ್ಲಿ ನಾವು ತಯಾರು ಮಾಡ್ತಾ ಇದ್ದೇವೆ ಅಂದರೆ ಹೇಳಪ್ಪ ತಾತ್ಪರ್ಯ ಏನು ಸರ್ ಅಂದರೆ ಬೈ ಪ್ರೊಡಕ್ಟ್ ನೀವು ಅಗ್ರಿಕಲ್ಚರ್ ಮಾಡಿ ಏನಾದರೂ ನೀವು ಬೈ ಪ್ರೊಡಕ್ಟ್ ಆಗ ತಯಾರು ಮಾಡಿದ್ರೆ ನಿಮಗೆ ರೊಕ್ಕ ಸಿಗುತ್ತೆ ನಿಮ್ಗೆ ಚೆನ್ನಾಗಿ ಬೆಳೆ ಸಿಗುತ್ತೆ ನೋಡಿ ಈಗ 1-5 ಎಕರೆಯಲ್ಲಿ ತಿಂಗಳಿಗೆ 1,00,000 ರೂಪಾಯಿದು ನಾವು ಸೇಲ್ ಮಾಡ್ತಾ ಇದ್ದೀವಿ ಇದು ಈಗ ಮೊತ್ತ 2 ವರ್ಷ ಆದಮೇಲೆ ಸುಮಾರು ನಮಗೆ ಇದು 25 ಲಕ್ಷ 30 ಲಕ್ಷ ತನಕ ಹೋಗ್ಬೋದು 100% ಹೋಗುತ್ತೆ ಅಂತ ಗ್ಯಾರಂಟಿ ಬಿ ಇದೆ ಇನ್ನು ರಮೇಶ್ ಅವರು ಗುಲಾಬಿ ಕೃಷಿ ಗುಲಾಬಿ ಉತ್ಪನ್ನಗಳ ತಯಾರಿಕೆಯ ಜೊತೆಗೆ ಸಪೋಟ ಮಾವು ಪೇರಲ ಹಣ್ಣು ಇತ್ಯಾದಿ ತೋಟಗಾರಿಕಾ ಬೆಳೆಗಳ ಕೃಷಿ ಮಾಡ್ತಾ ಇದ್ದಾರೆ ಅಲ್ಲದೆ ಗುಲಾಬಿ ಗಿಡಗಳ ಮಧ್ಯದಲ್ಲಿ ಜೇನು ಪೆಟ್ಟಿಗೆಯನ್ನ ಇಟ್ಟು ಜೇನು ಸಾಕಾಣಿಕೆಯಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ರಮೇಶ್ ರವರ ಈ ಕೃಷಿ ಕಾಯಕಕ್ಕೆ ಇವರ ಹೆಂಡತಿ ರಾಧಿಕಾ ಹಾಗೂ ಅತ್ತಿಗೆ ಸಂಗೀತ ಮುಖ್ಯ ಪ್ರೇರಣೆ ಅಂದ್ರೆ ತಪ್ಪಾಗಲಾರದು ರಮೇಶ್ ಕುಟುಂಬದ ಕೃಷಿ ಪ್ರಯೋಗ ನೋಡಲು ಸಾಕಷ್ಟು ರೈತರು ಇವರ ತೋಟಕ್ಕೆ ಭೇಟಿ ನೀಡಿ ಮಾರ್ಗದರ್ಶನ ಪಡೆದುಕೊಂಡು ಹೋಗ್ತಾ ಇದ್ದಾರೆ ರೈತರು ತಾವು ಬೆಳೆದ ಬೆಳೆಗಳನ್ನ ಮಧ್ಯವರ್ತಿಗಳ ಮೂಲಕ ಮಾರಾಟ ಮಾಡ್ತಾ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಆದ್ರೆ ರಮೇಶ್ ತಾಪಡಿಯ ಮಾತ್ರ ತಾವು ಬೆಳೆದಿರೋ ಗುಲಾಬಿಯನ್ನ ಮಾರಾಟ ಮಾಡದೆ ಅದೇ ಗುಲಾಬಿಯಿಂದ ಗುಲ್ಕನ್ ಸಿರಾಫ್ ಅತ್ತಾರ್ ಸೇರಿದಂತೆ ವಿವಿಧ ಉತ್ಪನ್ನಗಳನ್ನ ತಾವೇ ತಯಾರು ಮಾಡಿ 1,00,000 ಆದಾಯವನ್ನ ಪಡಿತಾ ಇದ್ದಾರೆ ಅಷ್ಟೇ ಅಲ್ಲ ರಮೇಶ್ ಅವರ ಹೆಂಡತಿಯಾದ